ಏ ರುದ್ರ, ಇಲ್ಲಿಗೆ ಯಾಕೋ ಬಂದೆ? ಇಲ್ಲೇನ ಮಾಡ್ತಿದ್ಯಾ? ನಿನ್ನೆ ಕೇಳ್ತಾ ಇರೋದು ಮಾತಾಡೋ. ಅದೇ ಮಿರ ಮಿರ ಅಂತ ಹೊಳಿತಾ ಇತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಏ ಅದು ಗಾಜಿನ ಮನೆ ಅಷ್ಟೇ ಕಣೋ. ಅದು ನನ್ಗೆ ಬೇಕು, ಬೇಕು ಅಂದ್ರೆ ಬೇಕು ಅಷ್ಟೇ. ಯಾಕೋ ಹೀಗೆ ಆಟ ಮಾಡ್ತೀಯ? ಅದು ಆಟ ಆಡೋ ವಸ್ತು ಅಲ್ಲ ಕಣೋ. ಈ ಮನೆಗೆ ದೃಷ್ಟಿ ಕಟ್ತಾರಲ್ಲ, ಅದಕ್ಕೆ ಕಟ್ಟೋದಕ್ಕೆ ತಂದಿರೋದು. ಮತ್ತೆ ನಿನ್ ಒಳಗಿಟ್ಟ ಮನೆ ಹೊರಗೆ ಕಟ್ಟೋ ರುದ್ರ, ಹಾಗೆಲ್ಲ ಹಠ ಮಾಡಬಾರ್ದು ಕಣೋ. ಜಾಣ ಅಲ್ವಾ ನೀನು? ನಿನಗೆ ತಿಂಡಿ ಅಂದರೆ ತುಂಬ ಇಷ್ಟ ಅಲ್ವಾ? ನಿನಗೆ ಯಾವ್ಯಾವ ತಿಂಡಿ ಬೇಕು ಎಲ್ಲ ಕೊಡಿಸ್ತೀನಿ, ಹೊಟ್ಟೆ ತುಂಬ ತಿನ್ನುವಂತೆ. ನಡಿ ಮೊದಲು ನಡಿ, ನೀನು ಅಲ್ಲಿ ಪೂಜೆ ನಮಗೋಸ್ಕರ ಕಾಯ್ತಿದ್ದಾರೆ, ನಡಿ. ಅದು ಬೇಕು ಅಷ್ಟೇ ನಂಗೆ. ಏ ಅಲ್ಲಿ ನಡಿ. ಹಾಗಾದ್ರೆ ಪೂಜೆ ಶುರು ಮಾಡೋಣ ಮಾತೇಮ್ಮ. ಇರೋ ಅಮ್ಮ, ಅವಸರ ಮಾಡೋದು ಬೇಡ, ತುಂಬ ಮುಖ್ಯವಾದವ್ರು ಬರಬೇಕು. ಮುಖ್ಯವಾದವರೆಲ್ಲ ನಮ್ಮ ಮನೆಯವ್ರು ಬಂದಾಯ್ತಲ್ಲ. ನಮ್ಮ ಮನೆಯವ್ರಿಗಿಂತ ಮುಖ್ಯವಾದವರು ಯಾರು ಅಂತ ಹೇಳು. ಪುಂಗಿ ಊದವರು ಕಣೋ. ಅವ್ರು ಯಾಕಜ್ಜಿ? ಅವರೆಲ್ಲ ಬೇಡ. ಹೌದೌದು ಬೇಡ. ಬೊಂಗಿನ ಅದಕ್ಕೆ ಸುತ್ತಮುತ್ತ ಇರೋ ಸರ್ಪಗಳೆಲ್ಲ ಬಂದ್ಬಿಡುತ್ತೆ. ನೀನೇನ್ ಗಾಬರಿ ಆಗ್ಬಿಡ ಅಮೃತ, ಹಾಗೆಲ್ಲ ಏನೂ ಆಗಲ್ಲ. ಮಾಡೋ ಪೂಜೆಯಲ್ಲಿ ಸ್ವಲ್ಪ ಲೋಪ ಆದ್ರೂ ಫಲ ದಕ್ಕೋಲ್ಲ. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಪುಂಗಿನಾದ ಇರಲೇಬೇಕು. ಈಗ ಶುರುವಾಗುತ್ತೆ ನಿನ್ನ ಅಸಲಿ ಪೂಜೆ. ನಿನಗೋಸ್ಕರ ನಾನು ಕಾಯ್ತಾ ಇದ್ವಿ. ನೀನಿಲ್ಲದೆ ಇವತ್ತಿನ ಪೂಜೆ ಪರಿಪೂರ್ಣ ಆಗೋದೇ ಇಲ್ಲ. ಶಿವನ ಪೂಜೆಗೆ ಬಿಲ್ಪತ್ರ ಎಷ್ಟು ಮುಖ್ಯನೋ ಹಾಗೆ ನಾಗರ ಪೂಜೆಗೆ ಪುಂಗಿನಾದ ಅಷ್ಟೇ ಮುಖ್ಯ. ಪುಂಗಿನಾದ ಕೇಳಿ ಇಲ್ಲಿರೋ ನಾಗಗಳೆಲ್ಲ ಮೈ ಮರ್ತ್ಬಿಡ್ಬೇಕು. ಹಾಗೆ ಊದಬೇಕು ನೀನು. ತ್ರಿವೇಣಿ ನನ್ನನ್ನ ಸಿಕ್ಕಾಕಿಸ್ಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾಳೆ. ಇನ್ನೂ ಯಾಕಪ್ಪ ಸುಮ್ಮನೆ ಇದೆಯಾ? ಪುಂಗಿನಾದ ಶೂರ್ ಮಾಡು. ಪುಂಗಿನಾದ ಕೇಳಿ ಆನಂದ ಪಡೋದಕ್ಕೆ ನಮ್ಮನೆಯವರೆಲ್ಲರೂ ಕಾಯ್ತಾ ಇದ್ದಾರೆ. ಆಯ್ತಮ್ಮ.
ನೀ ಹೋದಪ್ಪ ಹೋದ. ಎಲ್ಲಮ್ಮ ಹೋಗ್ತಾ ಇದೀಯಾ ನೋಡು, ಎಷ್ಟು ಚೆನ್ನಾಗಿ ಪುಂಗಿ ಹೋಗ್ತಾ ಇದ್ದೀನಿ. ಕೇಳಿಸ್ಕೊ ಕೇಳಿಸ್ಕಮ್ಮ ಕೇಳಿಸ್ಕ. ಹೌದಪ್ಪ ಜೋರಾಗ ಪುಂಗಿನಾದ ಅಂದ್ರೆ ಇವಳು ತುಂಬಾ ಇಷ್ಟ, ಅದಕ್ಕೆ ನೀನು ಕರ್ಸಿರೋದು ಅಲ್ವಾ ಅಮೃತ? ನಿಲ್ಸ್ಬಿಟ್ಟೆ ನೋಡು, ಪೂಜೆ ಮಧ್ಯದಲ್ಲಿ ಆಗೆಲ್ಲ ಪುಂಗಿ ನಿಲ್ಸ್ಬಾರ್ದು. ಹೂದು ಹೂದಂತ ಹೇಳ್ತಾ ಇದ್ದೀನಲ್ಲ. ನಾನು ನನ್ನ ನಿಜ ರೂಪಕ್ಕೆ ಬಂದ್ಬಿಡ್ತೀನಿ. ಅಮೃತಾರೆ ಪ್ಪ ಜೋರಾಗೋದು, ನಮ್ಮ ಇಡೀ ತೋಟಕ್ಕೆ ಕೇಳಿಸ್ಬೇಕು. ಹಾಗೂದ್ಬೇಕು ನೀನು, ಕುದ್ಬೋದು ಜೋರಾಗಿ, ಇನ್ನೂ ಜೋರಾಗಿ. ಮಾತು ಕೇಳಿಸ್ತಾ ಇದೆಯಾ? ಏನಾದ್ರೂ ಮಾತಾಡಿ ಅಮೃತವ್ರೆ, ಮಾತಾಡಿ. ಏನೇ ಪ್ರಾಬ್ಲಮ್ ಇದ್ರು ನಾನ್ ಸಾಲ್ವ್ ಮಾಡ್ತೀನಿ. ಬಿಹೇವಿಯರ್ ನೋಡ್ತಾ ಇದ್ರೆ ನನಗೆ ಯಾಕೋ ಆತಂಕ ಆಗ್ತಾ ಇದೆ. ಏನಾಯ್ತು, ಯಾಕೆ ಹಾಗೋಡ್ ಬಂದು? ನನಗೂ ಗೊತ್ತಿಲ್ಲ ಅಮ್ಮ, ಆಗ್ಲಿಂದ ಬಾಗ್ಲು ತಟ್ತಾನೆ ಇದ್ದೀನಿ, ಬಾಗ್ಲು ತೆಗಿತಾ ಇಲ್ಲ, ಮಾತು ಆಡ್ತಾ ಇಲ್ಲ. ಅಮೃತ ಬಾಗ್ಲು ತೆಗಿಯಮ್ಮ, ಏನಾಯ್ತು ಅಂತನಾದ್ರೂ ಹೇಳು. ಏನು ಇಲ್ಲ ಅತ್ತೆ. ನೀನ್ ಏನು ಇಲ್ಲ ಅಂತ ಹೇಳ್ಬಿಟ್ರೆ ನಾನ್ ನಿನ್ ಮಾತು ನಂಬೋದಿಲ್ಲ. ಏನೋ ಆಗಿದೆ, ಅದ್ ಏನು ಅಂತ ಆಚೆ ಬಂದು ಹೇಳು. ನಿಜವಾಗ್ಲೂ ಏನೂ ಆಗಿಲ್ಲ ಅತ್ತೆ, ಸ್ವಲ್ಪ ತಲೆ ಸಿಡಿತಾ ಇದೆ ಅಷ್ಟೇ. ಹಾಗಾದ್ರೆ ಬಾಗಿಲು ತಕೊಂಡ್ ಬಾ, ಒಂದ್ ನಿಮಿಷ ಬಂದೆ. ನಿನ್ಗೆಷ್ಟು ದುಡ್ಡು ಬೇಕು ಹೇಳು, ನಿನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಪುಂಡಿ ಹೋದ್ ನಾನು ನಿಲ್ಸ್ಬೇಡ, ಜೋರಾಗೋದು. ಏನು ಆಯ್ತಮ್ಮ? ಇಷ್ಟು ಯಾಕೋ, ಏನಾಯ್ತಂತೆ? ತಲೆ ಸಿಡಿತಾ ಇದೆ ಅಂತಂತಿದ್ಲು, ಬಾಗ್ಲು ತೆಗಿತಾ ಇಲ್ಲ. ಇವಳು ತಲೆ ಯಾಕೆ ಸಿಡಿತಾ ಇದೆ ಅಂತ ನನಗ್ ಮಾತ್ರ ಗೊತ್ತು. ಇನ್ನ ಸ್ವಲ್ಪ ಹೊತ್ತಲ್ಲೇ ಇವಳ ಅಸಲಿ ಮುಖ ಎಲ್ರಿಗೂ ಗೊತ್ತಾಗುತ್ತೆ. ಅಮೃತ ಬಾಗ್ಲು ತೆಗಿಯಮ್ಮ, ನೀ ನಮ್ಮನೆ ಸೊಸೆ, ನೀನ್ ಇಲ್ದೆ ಪೂಜೆ ಮಾಡಕ್ ಆಗಲ್ಲ. ನಾವ್ ಕಾಲ ಬೇರೆ ಬರ್ತಾ ಇದೆ, ಹೊರಗಡೆ ಬಾರೆ. ತಲೆ ಸಿಡುತ್ತೆ ಕಲ, ಹೀಗಾಡಿದ್ರೆ ಹೇಗೆ ಹೇಳಿ? ಪ್ಲೀಸ್ ಹೊರಗ್ ಬನ್ನಿ. ಇಂಥ ಸಮಯದಲ್ಲಿ ಯಾಕೆ ಹೀಗಾಡ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ವೇ. ಈಗೇನ್ ಮಾಡ್ಬೇಕು, ಇದರಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ನೀನು ಒಂದ್ ಕೆಲಸ ಮಾಡು, ಹೋಗಿ ಕಿಟ್ಕಿ ನೋಡು, ಏನಾದ್ರೂ ತೊಂದರೆ ಆಗಿದ್ರೆ ಬಾಗ್ಲು ನೋಡ್ಕೊಂಡು ಹೋಗಿ ಅಣ್ಣ ಕಾಪಾಡೋಣ. Thank you.
ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಮೃತವ್ರೆ, ಅಮೃತವ್ರೆ, ನಮ್ಮ ನಾಗಲೋಕದ ರಾಜಗುರುಗಳೇ, ಸಹಸ್ರಕಾಲರೇ, ನಾನು ನಾಗರಾಜ ನಾಗರಾಣಿಯ ಮಗಳು ಅಮೃತ ಸಂಕಷ್ಟದಲ್ಲಿ ಸಿಲುಕಿದ್ದೀನಿ. ಗುರುಗಳಾದ ನೀವು ಬಂದು ನನ್ನನ್ನು ಕಾಪಾಡಬೇಕು, ನನಗೆ ಸರಿಯಾದ ಮಾರ್ಗದರ್ಶನ ನೀವು ನೀಡಬೇಕು. ಅಮೃತ ಅವರೇ, ಗುರುಗಳೇ, ಗುರುಗಳೇ, ಯಾಕಮ್ಮ ಹೀಗೆ ಮಾಡ್ತಾ ಇದೀಯಾ? ಅರ್ಥ ಮಾಡ್ಕೋ, ಬಾಗಿಲು ತೆಗಿ. ಈ ಪೂಜೆನ ಸರಿಯಾಗಿ ಸಮಯಕ್ಕೆ ಮಾಡಬೇಕು, ಆಗ್ಲೇ ಪೂಜೆಗೆ ಫಲ ಸಿಗೋದು. ಅರೆ, ಇದು ನಮ್ಮ ನಾಗಲೋಕದ ನಾದಸ್ವರ, ಇದು ಇಲ್ಲಿ ಹೇಗೆ ಕೇಳಿಸ್ತಾ ಇದೆ ಅಂದ್ರೆ ನನ್ನ ಸಹಾಯಕ್ಕೆ ನಮ್ಮ ಲೋಕದ ಸಹಸ್ರಕಾಲರು ಬಂದಿದ್ದಾರೆ ಅಂತಾಯ್ತು. ಅಮೃತ ಅವರೇ, ಏನ್ರಿ ನಿಮ್ ಹುಡುಗಾಟ? ಅದು ಅದು ಏನದು ಅಂತ ರಾಗ ಹೇಳ್ತಾ ಇದ್ದೀರಾ? ಅದೇನಾಯ್ತು ಅಂತ ಸ್ವಲ್ಪ ಬಾಯಿ ಬಿಟ್ಟು ಹೇಳಿ. ನೀವು ಆ ಕಡೆಯಿಂದ ಬನ್ನಿ ಅರ್ಜುನವ್ರೆ, ನಾನು ನಿಮ್ಗೆಲ್ಲನೂ ವಿವರವಾಗಿ ಹೇಳ್ತೀನಿ. ಸರಿ, ಬೇಗ ಬನ್ನಿ. ಏನಾಯ್ತು, ಯಾಕೆ ಹಿಂಗೆ ಮಾಡಿದ್ರಿ? ಯಾಕೋ ತಲೆ ತುಂಬ ಸಿಡಿತಾ ಇತ್ತು, ಹೊಟ್ಟೆ ತುಳಿಸ್ದಂಗೆ ಆಗ್ತಾ ಇತ್ತು, ವಾಂತಿ ಬರೋ ಹಾಗಾಗ್ತಿತ್ತು. ಇದನ್ನ ಅಲ್ಲೇ ಹೇಳ್ಬೋದಿತ್ತಲ್ಲಮ್ಮ ಹೀಗೀಗಾಗ್ತಿದೆ ಅಂತ. ಹೇಳ್ಬೋದಾಗಿತ್ತು ಅಂತೆ, ಆದರೆ ಅದು ಪೂಜಾ ಸ್ಥಳ, ಹೇಗಿಡೋದು ಅಂತ ಮುಜುಗರ ಪಟ್ಕೊಂಡು ಕೋಣೆಗೆ ಬಂದ್ಬಿಟ್ಟೆ. ಈಗ ಹೇಗಿದೆಯಮ್ಮ? ಈಗ ಪರವಾಗಿಲ್ಲ ಮಾವ, ಹಿರಿಯರ ಆಶೀರ್ವಾದ ನನ್ನ ಮೇಲಿರುವಾಗ ನನಗೇನು ಆಗಲ್ಲ. ಒಂದು ರೀತಿಲಿ ನೀನು ಯೋಚನೆ ಮಾಡಿದ್ದು ಸರಿನೇನು, ಪೂಜಾ ಸ್ಥಳ ಸ್ವಚ್ಛವಾಗೂ ಇರಬೇಕು, ಪವಿತ್ರವಾಗೂ ಇರಬೇಕು. ಈಗ ನೀನು ಹುಷಾರಾಗಿದೆಯಾ ತಾನೆ? ಹಾಂ, ಮತ್ತೆ ನಡೀರಿ, ಪೂಜೆಗೆ ಸಮಯ ಆಗುತ್ತೆ, ನಡೆಯಪ್ಪ ಬನ್ನಿ. ಅರೆ, ಇವಳಿಗೇನು ಆಗೇ ಇಲ್ವಲ್ಲ, ಆರಾಮಕ್ಕೆ ಇದ್ದಾಳೆ. Thank you.
ಅದೇ ಕೋಣ. ನನಗೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲ ಒಂದು ಕೋಣೆಗೆ ನಡೀತಾ ಇತ್ತು. ಯಾವಾಗ ಏನೋ ಕೋಣೆಗೆ ಹೋಗ್ಬಿಟ್ಟು ಬಂದ್ಲೋ, ಆಗ್ಲಿಂದ ನಾವು ಅಂದ್ಕೊಂಡಾಗೆ ಯಾವುದು ನಡೀತಾ ಇಲ್ಲ. ಏನಮ್ಮ ಹೇಳ್ತೀನಿ ಇರು. ಪುಂಗಿನಾದ ಕೇಳಿಸ್ತಾ ಇದ್ರು, ಇವಳ ಮೇಲೆ ಯಾವುದೇ ನಾಗಲಕ್ಷಣಗಳು ಕಾಣ್ತಾ ಇಲ್ವಲ್ಲ, ಅಂದ್ರೆ ಎಲ್ಲೋ ಏನೋ ಆಗಿರ್ಬೇಕು. ತ್ರಿವೇಣಿ, ಪಾಪಿ ಮಕ್ಕಳಿಗೆ ಜನ್ಮ ಕೊಟ್ಟ ನಿನ್ನಂಥ ಪಾಪಿಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ಇನ್ನು ನನಗೆಷ್ಟು ಬುದ್ಧಿ ಇರಬೇಡ. ಒಂದು ತಿಳ್ಕೊ, ನೀನು ಒಂದು ತಂತ್ರ ಹೂಡಿದ್ರೆ ನಾನು 10 ಪ್ರತಿತಂತ್ರಗಳನ್ನು ಹೂಡಿರ್ತೀನಿ. ನಿನ್ನ ಆಟ ನನ್ನ ಮುಂದೆ ನಡೆಯೋದಿಲ್ಲ. ಅಜ್ಜಿ ಆರ್ತಿ ತಗೋ. ಅಮೃತ ನೀನು ಆರ್ತಿ ತಗೋಮ್ಮ. ಸರಿ ಅಜ್ಜಿ.